ಹೈಕಮಾಂಡ್ ನೋಟಿಸ್ ಕೊಡುವಂಥದ್ದೇನು ವಾತಾವರಣ ಅಂತ ಅಪರಾಧ ಏನು ಆಗಿಲ್ಲ. ಕೆಲವೊಂದು ಊಹಾಪ ಮಾಡಿಸ್ತಾರೆ, ಕೆಲವೊಂದು ಜನರಿಗೆ ಆ ರೀತಿ ಒಂದು ಭಯ ಹುಟ್ಟಿಸ್ಬೇಕಂತ ಹೇಳಿ ಮಾಡ್ತಾರೆ. ಅದಕ್ಕೆ ಯಾವುದಕ್ಕೂ ಭಯ ಪಡುವಂಥದ್ದು ಅಂಜುವಂಥದ್ದು ಇಲ್ಲ. ನಾ ಏನು ಮಾತಾಡಿದ್ರು ಸತ್ಯ ಮಾತಾಡಿದ್ದೀನಿ, ಪಕ್ಷದ ಹಿತದೃಷ್ಟಿಯಿಂದ ಮಾತಾಡಿದ್ದೀನಿ. ಕರ್ನಾಟಕದಲ್ಲಿ ಭವಿಷ್ಯದಲ್ಲಿ 150 ಸೀಟುಗಳು ಬರಬೇಕು ಅನ್ನೋಂಥ ಉದ್ದೇಶದಿಂದ ಮಾತಾಡಿದ್ದೀನಿ. ಈ ರೀತಿ ಸುಳ್ಳು ಸುದ್ದಿಗಳು ಸಹಜವಾಗಿ ನನ್ನ ವಿರೋಧಿಗಳಿಗೆ ಭಯ ಆಗಿದೆ. ಯಾವುದೇ ರೀತಿಯ ಕ್ರಮ ಆಗ್ತಾ ಇಲ್ಲ ಅಂತೇಳಿ ಅವ್ರಿಗೆ ಏನಾಗಿಬಿಟ್ಟಿದೆ, ಏನಾದರೂ ಮಾಡಿ ಒಂದು ಭಯ ಹುಟ್ಟಿಸ್ಬೇಕಂತೇಳಿ. ಯಾವ ಭಯಕ್ಕೂ ಅಂಜುವ ಮಗ ನಾನಲ್ಲ. ನಿನ್ನೆ ಕೂಡ ಹೈಕಮಾಂಡರ್ ಮಾತಾಡಿದ್ರು, ಇಲ್ಲ ನೀವು ನೋಡಿರಿ, ಈಗ ನಿನ್ನೆ ಭಾಳ ಅತ್ಯಂತ ವರಿಷ್ಠರು ಮಾತನಾಡಿದ್ದಾರೆ. ಎಲ್ಲ ರೀತಿಯ ಸಮಸ್ಯೆಗಳನ್ನು, ಮೀಸಲಾತಿ ವಿಚಾರ ಇರ್ಬೋದು, ಸಂಘಟನೆ ವಿಚಾರ ಇರ್ಬೋದು, ಇವತ್ತು ದಿಲ್ಲಿಯಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೀತಾ ಇದೆ. ನನಗನ್ನಿಸ್ತದೆ ಭಾಳ ದೊಡ್ಡ ನಿರ್ಣಯಗಳು ಈ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಮುಂದಿನ ವರ್ಷ ಅಂದರೆ ಬರುವಂಥ ಮಾರ್ಚ್ ಏಪ್ರಿಲ್ ಮೇದಲ್ಲಿ ದೇಶದಲ್ಲಿ ನಡೆಯುವಂಥ ಅನೇಕ ರಾಜ್ಯಗಳ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆ ಮಾಡಬೇಕು ಸಂಘಟನಾತ್ಮಕವಾಗಿ ಸರ್ಕಾರದಲ್ಲಿ ಅಂತ ನಿರ್ಣಯ ಆಗ್ತದೆ. ಒಳ್ಳೆಯ ಒಂದು ನಿರ್ಣಯ ನನ್ನ ಪರವಾಗಿಯೂ ಬರ್ತದೆ ಅಂತ ನಾನು ವಿಶ್ವಾಸ ಇಟ್ಟಿದ್ದೇನೆ.